ಭಾಳ ಖುಷಿ ಪಟ್ಟಿದ್ದು ಅಂದ್ರೆ ಮಳ್ಳೂರಾಗ ಭಾಳ ಮಳ್ಳೂರು ಕೋಡಂಬಿ ಅಗ್ರಿ ಮಳ್ಳೂರಾಗ ಮಾತ್ರ ಅಲ್ಲೇ ಏನು ಬೇಕಾದ ಖುಷಿ ಬಂದು ಕುಣಿದು ಬಿಟ್ಟಿನಿ ಬಿಡು ಅಲ್ಲಿ. ಹಾಂ ಅಲ್ಲೇ ಹಂಗೆ ಇತ್ತದು ಆ ಸಂದರ್ಭ ಅಲ್ಲಿ ಭಾರಿ ಇದು ಆತಲ್ಲಿ ಅವತ್ತ ಬಂಪರ್ ಆಗಿದ್ದು. ಅಂದ್ರೆ ಒಂದು ಕಡೆ ಈಳಿಗಿರು ಅಂತಾರ, ಒಂದು ಕಡೆ ಈಡಿಗಿರು ಅಂತಾರ. ಅಂದ್ರೆ ಒಂದೊಂದು ಕಡೆ ಒಂದೊಂದು ಇದು, ಅದು ನಮ್ಮ ಕಡೆ ಈಳಿಗಿರು ಅಂತಾರ, ಈ ಕಡೆ ಹೋದ್ರೆ ಈಡಿಗಿರು ಅಂತಾರ. ಇದ್ರದ ಇದ್ರದ ಇನ್ನೂ ಇಟ್ಟಿಲ್ಲಪ್ಪ, ಈಗ ಸದ್ಯ ಇರೋದು ಗಣೇಶ. ಇವ ಇವ ಗಣೇಶ ಬರೋದೇನೋ ಹುಟ್ಟದ ಅಂತ ಗಣೇಶ ಅಂತಾರನ ಸುಮ್ಮನೆ ಇರ್ತಾನ, ಇಲ್ಲಾಂದ್ರ ಭಾಳ ಇದು ಮಾಡ್ದಕ್ಕೆ. ಅದಕ್ಕೆ ನಾವು ಮನೆಗೆ ಬಂದಿಂದ ರಾಮ ಅಂತ ಇಟ್ಟಿದ್ವಿ, ಅಕ್ಷಯ ಬಿಡ್ಬೇಕಾರೆ ಸೂರ್ಯಪುತ್ರ ಅಂತ ಹೇಳ್ಬಿಡ್ತಿದ್ವಿ. ಅದೊಂದು ನಮ್ಮ ತಲೆ ಒಳಗೆ ಬಂತು, ನಾವು ಒಂದು ಇದು ಮಾಡಿದ್ವಿ, ಅದು ಹಂಗೆ ನಾವು ಏನು ಇಟ್ಟಿದ್ವಿ ಅದನ್ನ ಪಾಲಿಸ್ಕೊಂತ ಬಂದ್ಬಿಟ್ಟಿವಿ ನಾವು. ಅದು ಇಲ್ಲೇ ನಮ್ಮೂರ ಹುಡ್ರ ತಂಬಿದ್ರು, ನಮ್ಮೂರ ಹುಡ್ರ ತಂಬಂದ್ರ ನಾವು ತೊಗೊಂಬಂದು ಒಂದು ತಿಂಗಳಿಗೆ ನಮ್ಮ ನಮ್ಮ ಮನೆಗೆ ಬಂತದ. ಅಂದ್ರೆ ಇಲ್ಲಿ ಅಜ್ಜಾರ್ದು ಪುಣ್ಯತಿಥಿ ಆಗಿತ್ತು, ಪುಣ್ಯತಿಥಿ ಆಗಿಂದ ಎರಡು ದಿನಕ್ಕೆ ಬಂತದ. ಯಾವಾರ ಇಲ್ಲೇ 13,000 ಕೊಟ್ಟು ಇಲ್ಲೇ ತೊಗೊಂಡಿದ್ವಿ. ನೀವು ತಂದಾಗ ಎಷ್ಟೆಲ್ಲ ಹೋಗಿದ್ದು? ಇನ್ನೂ ಒಂದು ವರ್ಷದ ಕರ, ಅದು ಒಂದು ವರ್ಷದ ಕರನ ತೊಗೊಂಡಿದ್ವಿ. ಫಸ್ಟ್ ಹಬ್ಬ ಎಲ್ಲಿ ಮಾಡಿದ್ವಿ? ಫಸ್ಟ್ ಹಬ್ಬ ಮಾರಿ ಮಡ ಮಾಡಿದ್ವಿ. ಮಾರಿ ಮಡ ಮಾಡಿಂದ ಅಲ್ಲಿಂದ ಒಂದು ತಿಂಗಳು ಬಿಟ್ಟು ದಿಗೇರಿ ಹಾಕಿದ್ವಿ ನಾವು. ಬಿಗೇರಿ ಹಬ್ಬ ಮಾಡ್ಕೊಂಬಂದು ಆ ವರ್ಷ ಮತ್ತೆ ಎಲ್ಲಿ ಹಾಕಲಿಲ್ಲ, ಮನೆಯಾಗ ಕಟ್ಟಿದ್ವಿ. ಮಳೆ ವರ್ಷ ಎತ್ತಬೇಕಂತ ಹೋದ್ವಿ. ಮತ್ತು ಮುಂದಿನ ವರ್ಷ ಅಂದ್ರೆ ಎಲ್ಲೆಲ್ಲಿ ಹಬ್ಬ ಮಾಡಿದ್ವಿ? ಅದು ಅವ ನೆನಪಿಲ್ಲಪ್ಪ, ಎಲ್ಲಿಗೆ ಹಾಕಿದ್ವಿ ಒಟ್ಟ ನೆನಪಿಲ್ಲ. ಫಸ್ಟ್ ಪಿ ಪಿ ಹಚ್ಚಿದ್ದು ಕೊಂಡೇಜಿ, ಫಸ್ಟ್ ಪಿ ಪಿ ಕೊಂಡೇಜಿ ಹಿಡ್ಕ, ಕೊಂಡೇಜಿಂದ ಪಿ ಪಿ ಸ್ಟಾರ್ಟ್ ಆತು. ಮೊದ್ಲ ಯಕ್ಷನ ಬಿಡ್ತಿದ್ವಿ, ಯಕ್ಷನ ಬಿಟ್ಕೊಂತ ಬಿಟ್ಕೊಂತ ಕೊಂಡೇಜಿಗೆನ ಹಾಕಿದ್ವಿ ನಾವು. ಕೊಂಡೇಜಿ ಹಾಕಿದಾಗ ಅವಾಗ 2 ರೌಂಡು ಅಲ್ಲೇ, ಅಲ್ಲಿಂದ ಹಂಗೆ ಚಲವಾತು. ಅಕ್ಕಿ ಹಾಲೂರು ಹನಗಲ್ಲು ಅಲ್ಲಿಂದ ಇದಿಲ್ಲೇ ವಡ್ರು ಊರು ಐತಲ್ಲಪ್ಪ ಅದು, ಅಲ್ಲ ಅಲ್ಲ ಇಲ್ಲೇ ಯಕ್ಷನ್ ಇತ್ತು, ಹಂಗೆ ಚಲೋ ಆತ ಅಲ್ಲಿ. ಅಷ್ಟು ದೊಡ್ಡ ಹಬ್ಬನ ಮಾಡಿದ್ದಪ್ಪ ಅದು, ಆ ಸಣ್ಣ ಕರ ಇರ್ತಾನ ಅಷ್ಟು ದೊಡ್ಡ ಹಬ್ಬನ. ಯಾವ ಸಣ್ಣ ಹಬ್ಬಕ್ಕೆ ಯಾವ ಸಣ್ಣ ಹಬ್ಬನ ಇಲ್ಲ, ಯಾವಾಗಿದ್ರು ಈತ ಏನು ಬಹುಮಾನ ಇಡಾಕೊಂಡ್ರಲ್ಲ, ಸಣ್ಣ ಹಬ್ಬನ ಇಲ್ಲ, ಎಲ್ಲ ದೊಡ್ಡ ಹಬ್ಬನ. ಮನೆಯವ್ರು ನಮ್ಗೆ ಊಟಾಗ ಎಲ್ಲ ಕರೆಕ್ಟ್ ಇರ್ತಿದ್ರು, ಎಲ್ಲ ಒಟ್ಟರು ಒಬ್ರಿಗೊಬ್ರು ಎಲ್ಲಾದರೂ ಅದನ್ನ ಪ್ರೇಮದಿಂದ ಜೋಪಾನ ಮಾಡ್ತಿದ್ವಿ. ಒಟ್ಟರು ಅನುಭವದಿಂದನ ಅದನ್ನೇನು ಕಟ್ಕೊಂಡಿಂದ ಅವರು ಹೊರಗಡೆ ಹೋಗಿ ದುಡ್ಕೊಂಬರಕ್ಕೆ ಹೋಗ್ಯಾರ ಅಂದ್ರೂ ನಾವು ಇಲ್ಲಿ ಮನ್ಯಾಗ ನಮ್ಮ ಮುದುಕಿ ನಾವು ಇದ್ದರು ಅಷ್ಟು ಜೋಪಾನ ಮಾಡ್ತಿದ್ವಿ. ಮನೆಯಲ್ಲೆಲ್ಲ ಫುಡ್ ಏನಪ್ಪ ಇದೆ, ಗೊಂಜಾಳದ್ದು ಜೋಳ ಏನೋ ಶಿಖರ ಹುಳ್ಳಿ ಮನ್ಯಾಗ ಏನು ಇರ್ತೈತಿ ಅದನ್ನ ತಿನ್ನಿಸ್ತಿದ್ವಿ. ಈಗ ಫಸ್ಟ್ ಅಕ್ಕಿಯಾಳೂರು ಹಾಕಿದ್ವಿ, ಅಕ್ಕಿಯಾಳೂರಿಂದ ಹನಗಲ್ ಹಾಕಿದ್ವಿ, ಹನಗಲ್ಲಿಂದ ಇದು ಬಾಶಿ ಹಾಕಿದ್ವಿ, ಬಾಶಿಲಿಂದ ಮತ್ತು ಧುಳಿಕೊಪ್ಪ, ಧುಳಿಕೊಪ್ಪ ಇದು ಪಿ ಪಿ ಏರಿಸಿದ್ವಿ. ಇದು ಲಕ್ಷ್ಮೀಪುರ ಅದು ಇದು ಏರಿಸಿ ಬಿಡ, ಅದು ಪಿ ಪಿ ಏರಿಸಿ ಕೊಡಂಬಿಗೆ. ಹಾಂ ಕೊಡಂಬಿನೇ ಹಾಕಿವಿ. ಹಾಂ ಕೊಡಂಬಿ 2 ರೌಂಡ್ ಎಲ್ಲಿ ಬಿಟ್ಟರು 2 ರೌಂಡ. ಹಾಂ
ಮೂರು ರೌಂಡ್ ಬಿಟ್ಟಿದ್ದಂದ್ರ ಲಾಸ್ಟ್ ಇದೆ ನೋಡಿ ಕೊಳಗಿನ ಪಶ ಮೂರು ರೌಂಡ್ ಬಿಟ್ಟದ ಆ ಪಿ ಪಿ ಮೂರು ರೌಂಡ್ ಬಿಟ್ಟಿದ್ದಂದ್ರ ಎಡ ಆಕ್ಷೆ ಫಸ್ಟ್ ಭಾಳ ಇರಿಸಿದ್ದಂದ್ರ ಅಕ್ಕಿಯಾಲೂರಾಗ ಅಕ್ಕಿಯಾಲೂರಿಂದ ಮತ್ತೆ ಇದಕ್ಕೆ ಹೋದಿವಲ್ಪ ಬಾಶಿ ಹಾ ಬಾಶಿ ಬಾಶಿ ಲಕ್ಷ್ಮೇಶ್ವರ ಲಕ್ಷ್ಮೀಪುರ ಹೌದು ಲಕ್ಷ್ಮೀಪುರ ಇತ್ತಾಗ ಬರ್ತಾ ಬರ್ತಾ ಅಂತಂದ್ರ ಚಿಕ್ಕಮಸರಿಗೆ ಇರಿಸಿದ್ವಿ ಚಿಕ್ಕಮಸರಿಂದ ಮಳೂರಿಗೆ ಇರಿಸಿದ್ವಿ ಅಲ್ಲಿಂದ ಅದಕ್ಕಿಂತ ಮಿಗಿಲದ್ದು ಪಿ ಪಿ ಅಂತಂದ್ರ ಇಲ್ಲಿ ಹಾನಗಲ್ಲು ಹಾನಗಲ್ಲು ಹಾನಗಲ್ಲಾಗಿ ಅದಕ್ಕಿಂತನೂ ಮತ್ತೆರಡು ಫೂಟ್ ಅಂತಂದ್ರ ಕೊಳಗಿ ಹಾ ಇಪ್ಪತ್ನಾಲ್ಕು ಫೂಟ್ ಕೊಳಗಿ ಮಾನೆಮ್ಮಿ ಮಾನೆಮ್ಮಿಂದ ಸ್ಟಾರ್ಟ್ ಮಾಡ್ತೇವೆ ನಾವು ಟ್ರೈನಿಂಗ್ ಹೋಗೋದು ಕೆರೆಗೆ ಈಸಾಕೋದು ಅದಕ್ಕೇನು ತಿನ್ನಿಸ್ಬೇಕೋ ಅದನ್ನ ತಿನ್ನಿಸ್ಕೊಂತ ದೀಪಾವಳಿ ಮಠನೂ ಭಾರಿ ಭರ್ಜರಿ ಬೀಸ್ತೀವಿ ಅತ್ತವಾಗ ನಮ್ಮೂರು ಆ ಕಡೆ ಮಾಡಿಂದ ಮುಂದೆ ಹೆಂಗಂಗ ಹೋಗ್ತೇವಲ್ಲ ಹಂಗೆ ತಿನ್ನಿಸ್ಕೊಂತ ಇದು ಮಾಡ್ಕೊಂತ ಹೋಗ್ತೇವೆ ನಾವು ಟ್ರೈನಿಂಗ್ ಮಾತ್ರ ಒಂದು ತಿಂಗಳು ಒಂದೂವರೆ ತಿಂಗಳ ಟ್ರೈನಿಂಗ್ ಇರ್ತೈತಿ ಕೆರೆಗೆ ಹೋಗೋದು ಈಸಾಕೋದು ಇದೆ ಭಾಳ ಭಾಳ ಖುಷಿ ಪಟ್ಟಿದ್ದು ಅಂದ್ರೆ ಮಳ್ಳೂರಾಗ ಭಾಳ ಮಳ್ಳೂರು ಕೊಡಂಬಿ ಅಗ್ದಿ ಮಳ್ಳೂರಾಗ ಮಾತ್ರ ಅಲ್ಲೇ ಏಟು ಬೇಕಾಟು ಖುಷಿ ಬಂದು ಕುಣಿದು ಬಿಟ್ಟಿನಿ ಬಿಡು ಅಲ್ಲಿ ಹಾಂ ಅಲ್ಲೇ ಹಂಗೆ ಇತ್ತದು ಆ ಸಂದರ್ಭ ಅಲ್ಲಿ ಭಾರಿ ಇದು ಆತಲ್ಲಿ ಅವತ್ತ ಬಂಪರ್ ಆಗಿದ್ದು ಬಂಪರ್ ಬಂಪರ್ ಅಂತಂದ್ರೆ ಸೈಕಲ್ ಮೋಟರ್ ಒಂದು ಬಂತಪ್ಪ ಕೊಡಂಬಿಯರು ಅರ್ಧ ತುಲಿ ಬಂಗಾರ ಕೊಟ್ರೆ ಉಳಿದದ್ದು ಸಣ್ಣ ಪುಟ್ಟ ಎಲ್ಲ ರೊಕ್ಕದಿಂದ ಓದ್ಬಿಡ್ತಾರಲ್ಲ ನಮಗೆ ಬರೋದು ಸಣ್ಣ ಪುಟ್ಟ ಅದು ಬಂತು ಇದು ಬಂತು ಅವ ಸಾಮಾನು ಬಂದವು ನಾಳೆ ಹಬ್ಬಕ್ಕೆ ಹೋಗ್ಬೇಕಂತಂದ್ರೆ ಇವತ್ತು ಹಗಲಲ್ಲಿ ಅದಕ್ಕೆ ಒಟ್ಟು ರೆಸ್ಟ್ ಕೊಡ್ತೇವಪ್ಪ ಅದಕ್ಕೇನು ಅಲ್ಲೇ ಗೊಲ್ಲಾಗನ ಜಾಸ್ತಿ ಏನು ಮಾಡೋದು ಮೈ ತೊಳೆದು ಪೂಜೆ ಮಾಡಿ ಕಟ್ಟಿದ್ವಿ ಅಂದ್ರೆ ಅದಕ್ಕೆ ಅಲ್ಲೇ ರೆಸ್ಟ್ ಸಿಗಂಗೆ ಅದಕ್ಕೆ ತಿನಿಸಿ ಗಿನಿಸಿ ಕೊಟ್ಕೊಂತ ಅಲ್ಲೇ ಇರ್ತೀವಿ ರಾತ್ರಿ ಇವಳೆ ಇದು ಮಾಡ್ತೀವಿ ಮುಂಜಾನೆಗೆ ನಾವು ಮುಸ್ರಿ ತಿನ್ನಿಸಲ್ಲ ಮುಂಜಾನೆ ಹುರಿ ಹಂಗೆ ಇರ್ತೀವಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತೀವಿ ಐದು ಗಂಟೆಗೆ ಹೋಗ್ತೀವಿ ಒಂದೊಂದ್ಸಲ ಮೂರು ಗಂಟೆಗೆ ಹೋಗ್ಬಿಡ್ತೈತಿ ಊರು ಹೆಂಗೆ ಹೆಂಗೆ ದೂರ ಇರ್ತಾವೆ ಹಂಗೆ ಹೋಗ್ಬಿಡ್ತೈತಿ ಎರಡನೇ ರೌಂಡ್ ಬಿಟ್ಟಾಗ ಆ ಹುಡುಗನ ಹತ್ಕೊಂಡ್ ಬಂದಂತ ಅದು ಅವನು ಹೊತ್ಕೊಂಡೆ ಹೋಗ್ಬಿಡ್ತದ ಹೊತ್ಕೊಂಡು ಹೋಗಿ ಬಿದ್ದು ಬಂದೋ ಏನು ಮಾಡಿದ್ನ ಹುರಿ ಬಿಟ್ಟು ಬಂದವ ಹುರಿ ಬಿಟ್ಟು ಬಂದಿಂದ ಅಲ್ಲಿಗೆ ಜನ ಮಕ್ಕಳು ಏಟು ಬೇಕಾಟು ಕೊಡಿದ್ರು ನನಗೆ ಅಲ್ಲಿಂದ ನಾ ಎಲ್ಲಿ ಹಾಕ್ತಾನೆ ದಿನಕ್ಕೆ ಜನ ದಿನಕ್ಕೆ ಜನ ಜಾಸ್ತಿ ಆದ ಹೊರತು ಕಮ್ಮಿ ಆಗಲಿಲ್ಲ ಆ ಹಳೆ ಊರಿತ್ತಲ್ರಿ ಅದ್ರ ಜೋಡಿ ನಿಮ್ಮ ಒಡನಾಟಗಳು ಹೆಂಗಿದ್ವು ರೀ ಅದ್ರ ಒಡನಾಟ ಅಂದ್ರೆ ನಾವು ಇತ್ತಿತ್ತಾಗ ಇತ್ತಿತ್ತಾಗ ಏನಾಗ್ಬಿಡ್ತಪ್ಪ ಬೆಳಿಗ್ಗೆ ಆರು ಗಂಟೆ ಅನ್ನೋದಾಗನ ಮೇವಿಗೆ ಹೋಗಿದ್ವಿ ನಾವು ಮೇವಿಗೆ ಹೋಗಿ ಬಂದು ಅದ್ರದ್ದೆಲ್ಲ ಮೈ ತೊಳೆಯೋದು ಅದನ್ನ ಪೂಜೆ ಮಾಡೋದು ಇದು ಮಾಡೋದು ಮಾಡಿದ್ರೆ ಹನ್ನೆರಡು ಗಂಟೆ ಆಗದ ಪೂಜೆ ಮಾಡಿ ಅವ್ನಿಗೆ ಏನಾರು ಒಟ್ಟು ಪ್ರಸಾದ ತಿನ್ನಿಸಿದ್ವಿ ಅಂದ್ರೆ ಅಲ್ಲಿ ಮೇವು ಹಾಕಿ ನಾ ಮಕ್ಕಂಡೆ ಅಂದ್ರೆ ಅಲ್ಲೇ ಮಕ್ಕಬಿಡೋ ಅಂದ್ರೆ ಭಾಳ ಹಸಿಗೆ ಮಾಡ್ತಿತ್ತು ಇತ್ತಾಗ ಇತ್ತಿತ್ತಾಗ ಎಲ್ಲಿ ಭಾಳ ಜಾಸ್ತಿ ಹೋಗಂಗೆ ಇದ್ದಿದ್ದಿಲ್ಲ ಮೇವು ತಿನ್ನೋದು ಬಿಡಾಗುಂತ ಇದನ್ನು ಮಾಡಾಗುಂತ ಭಾಳ ಹಚ್ಕೊಳೋದಂದ್ರೆ ಭಾಳ ಹೆಚ್ಚಿಂದ ಹಚ್ಕೊಂಡವ ಆ ಭಗವಂತ ನಾವು ಎಲ್ಲಿ ಹೊಕ್ಕಿದ್ದಿಲ್ಲ ಬಿಡು ನಾವು ಯಾವ ಊರಿಕೇರಿ ಎಲ್ಲಿ ಹೊಕ್ಕಿದ್ದಿಲ್ಲ ನಾವು ಹೊಂಟ್ರನ ಹೋಗೋದು ಇಲ್ಲಾಂದ್ರೆ ಇಲ್ಲ ಇಲ್ಲ ಮಕ್ಕಳು ತಾವ ಬರ್ತಿದ್ವಪ್ಪ ಎಲ್ಲೆಲ್ಲಿಂದ ಬರ್ತಿದ್ರು ಏನೋ ಮಕ್ಕಳನ್ನ ಇಲ್ಲಿಂದ ಬರ್ತಾರಂತ ಹೇಳೋಕ್ಕಾಗಲ್ಲ ಜಾತ್ರೆಗೆ ಹುಲಗುರಿಗೆ ಹೋದ್ವಿ ಅಲ್ಲಿಂದ ಜೇಕಿನಗಟ್ಟಿಗೆ ಹೋದ್ವಿ ಅಲ್ಲಿಂದ ಇಲ್ಲಿ ಸಂತಿ ಹೊನ್ನಳ್ಳಿ ಅಂತಲೆ ಎಂತ ಊರದ ಹತ್ತೂರು ಆ ಫಸ್ಟ್ ಎಂಟಾಪುರಕ್ಕೆ ಹೋಗಿದ್ವಿ ಇಲ್ಲಿ ಹತ್ತೂರಿಗೆ ಹೋಗಿ ಬಂದಿಂದ ಲಾಸ್ಟ್ ಆತ ಅಲ್ಲೆಲ್ಲ ಊರಿಗೆ ಯಾವ ತರ ಹೆಚ್ಚಿಂದ ಅಂದ್ರೆ ಹೆಚ್ಚಿಂದ ಹತ್ತೂರಾಗಂತೂ ಈ ಚಟ್ ಕರ್ತಾನಲ್ಲಪ್ಪ ಈ ಚಟ್ನಾಗ ಐದೈದು ನೂರು ಎರಡು ನೂರು ನೂರು ಎಲ್ಲ ರೂಪಾಯಿ ಕಟ್ಬಿಟ್ರು ಹತ್ತೂರಾಗ ಅವು ಹದಿನೈದು ನೂರು ಎರಡು ಸಾವಿರ ಆಗಿದ್ದು ನಮ್ಮ ಮಳೆಯಾಗ ಗೊತ್ತದ ಅಷ್ಟು ಬರೀ ನೋಟಿನಾಗನ ಇದು ಮಾಡಿದ್ರು ಹೆಚ್ಚಿಂದ ಅಂದ್ರೆ ಹೆಚ್ಚಿನ ಇದು ಮಾಡಿದ್ರು ಅವರು ಊರು ಅಲ್ಲಿ ತೆಳಗಿದ್ರೆ ಇಲ್ಲಿಂದ ನಮ್ಮ ಸುಟ್ಕೊಂತ ಹುರಿ ಕರ್ಕೊಂಡು ಹೋದ್ರು ಅವರು ಗಾಡಿಯಾಗನ ಅದು ಲಾಸ್ಟ್ ಅದು ಲಾಸ್ಟ್ ಅವಾಗಾತು ಒಂದು ತಿಂಗಳಿಂದಾಗ ಐಕ್ಯಾದ್ರು ಅವರು ಖುಷಿ ಅಂದ್ರಪ್ಪ ನನಗೆ ಬಹುಮಾನಕ್ಕೆ ಮನಸ್ಸು ಮಾಡ್ತಿದ್ದಿಲ್ಲ ನಾನು ಬಹುಮಾನದವಲ್ಲ ಮಕ್ಕಳೇನು ಹರಿಯಾಡಿ ಏನೋ ಸಂತೋಷ ಪಡ್ತಿದ್ರಲ್ಲ ಅದಕ್ಕೆ ಖುಷಿ ಪಡ್ತಿದ್ದೆ ನಾನು
ಮಕ್ಕಳ ಇಡಿ ಅಕ್ಷಿ ಒಳಗೆ ಏನು ಕುಣಿತಿದ್ರಲ್ಲ ಅದ್ರಾಗ ನಾನು ಹೊರಗೆ ಬರೋದು ಹೆಗಲ ಮೇಲೆ ಇದು ಮಾಡ್ತಿದ್ರಲ್ಲ ಅದಕ್ಕೆ ಒಂದು ಖುಷಿ. ನಾನು ಆದ ಇದ ನೋಡಿಲ್ಲ, ನಾನು ನೋಡಿದ್ದಂತಂದ್ರೆ ಅವತ್ತು ಹಠ ಬಿದ್ದಂಗೆ ಆಯ್ತು. ಮಳೂರಾಗ ಹೊರೆ ಒಂದ್ರಕ್ಕಿಂತ ಒಂದು ಹಂಗೆ ಕುಡಿದ್ವು. ಎರಡು ರೌಂಡ್ ನನ್ನ ಹೋರಿ ಬಂದಾಗ ಅವಾಗ ಇನ್ನೂ ಪರಿಶಿ ದೂರಿತ್ತು, ಅಲ್ಲೇ ಮಂದ್ಯಾಗ ನಿಂತ್ಕೊಂಡಿದ್ದೆ ನಾನು. ಏಪ್ಪ ಇಲ್ಲೇ ಅದನ್ನಂತಂದ್ರೆ ಅಲ್ಲೇ ನಿಂತ್ಕೊಂಡು ನಾವು ಸೈಡ್ ಹೊಡೆದು ಅವಾಗ ಕುಣಿಬೇಕಾಯ್ತು ನಾನು. ಯಾಕಂದ್ರೆ ನನ್ನ ಮಕ್ಕಳು ಮಾತು ಕೇಳೋದಲ್ಲ, ಇವತ್ತು ನಮ್ಮಪ್ಪ ಮಾತು ಕೇಳ್ತಾನಂತಂದ್ರೆ ಅಗ್ನಿ ಸಂತೋಷದಿಂದ ಅವತ್ತು ಏಟ್ ಬೇಕಾದ್ರೆ ಕುಣಿದ್ಬಿಟ್ಟೆ ನಾನು. ಅವತ್ತು ಬಂಪರ್ ಆತು ಹಳ್ಳಿ ಹೋರಿ ಮನೆಗೆ ತರ್ತಿದ್ರಲ್ರಿ, ಅವಾಗ ಯಾವ ಥರ ಇರ್ತಿತ್ತು? ಹಾಂ ಹಾಂ, ಸಮುದಾಯ ಯಾವಾಗ ನಾನು ಹಿಡ್ಕೊಂಡೆ ಸಮುದಾಯ ಬಿಡವ. ಅವನ್ನ ಜಗ್ಗಾಡಂಗಿಲ್ಲ, ಹೊಡೆಯಂಗಿಲ್ಲ. ನೀ ಹೆಂಗೆ ಜಗ್ಗಾಡ್ತಿದ್ದಿ, 10 ಮಂದಿ ಕೂಡಿ ಜಗ್ಗಿದ್ರು ಬರ್ತಿದ್ದಲ್ಲ ಅವ. ಅವನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಾರಪ್ಪ ಹೋಗೋಣ ಅಂತಂದ್ರೆ ಬಂದ್ಬಿಡು. ಆ ಹೋರಿ ನಿಮ್ಮ ಮನೆಗೆ ಬಂತಂದ್ರೆ ಅವಾಗ ಏನಾರು ಬದಲಾವಣೆಗಳು? ನಾವು ಎಲ್ಲವೂ ಅವ್ ಬಂದಿಂದ ಏನು ಎದಕ್ಕ ಮಾನ ಮರ್ಯಾದೆಯಿಂದ ಎದಕ್ಕೂ ಕಂಬಾಗಿಲ್ಲ ನಮಗೆ. ಯಾಕಂದ್ರೆ ಅದ್ರಕ್ಕಿಂತ ಮುಂದೆ ಯಾವುದಲ್ಲ, ಮೊದ್ಲು ಅದ ಇರ್ಬೇಕು. ಮಾನ ಮರ್ಯಾದೆ ಏನದವಲ್ಲ ಇವ ಕಾಪಾಡವ ನಮ್ಮನ್ನ. ಇದಿತ್ತಂದ್ರೆ ಮನುಷ್ಯ ಬದುಕದಂಗನ, ಇದಿಲ್ಲಾಂದ್ರೆ ಬದುಕದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಗಳಿಸ್ಕೊಂಡ್ಬಿಡ್ತಲ್ಲ, ಅದೆಲ್ಲ ಗಳಿಸ್ಕೊಂಡಾಗ ನಮ್ಗೆ ಉಮ್ಮೀದರಿ ಬಂದು ನಮಗೆ ಏನು ಬೇಕಾದ ಹಂಗೆ ಮಕ್ಕಳಿಗೆ ಹಂಗೆ ಉಮ್ಮೀದರಿಂದ ನಾ ಕರ್ಕೊಂಡು ಹೋಗೋದು ಮರದು ಒಳ್ಳೆ ಇದು ಮಾಡ್ತಿದ್ವಿ. ನಾವು ರಾತ್ರಿ ನಾಳೆ ಹೋಗತ್ತೆ ಅಂದ್ರೆ ರಾತ್ರಿನೇ ಬಂದು ಉಳ್ಕೊಂಡು ಮಕ್ಕಳು ಗಾಡಿಯಾಗನ ಹೋಗೋರು ಎಲ್ಲ. ಮತ್ತು ಅಲ್ಲಿ ಇಲ್ಲಿ ಬಂದು ಇಳಿದಿಂದ ನಾವು ಊರಿಗೆ ಹೋರು ಅವರು ತಮ್ಮ ತಮ್ಮ ಊರಿಗೆ ಅಂತ ಮಕ್ಕಳು ಸಿಬಕಲ್ಲಪ್ಪ. ಇದು ಯಾವ ಥರ ಅಂತಂದ್ರೆ ಅಪ್ಪ, ಇದು ನನ್ನ ಕಷ್ಟ ನೋಡ್ಲಾರ್ದ ಸೊರಬದ ಮಕ್ಕಳು ತಂದು ಕೊಟ್ಟಿದ್ದು. ಇದು ನಾನು ಅವ ಈ ಕೈಗಿಂತ ಅಲ್ಲಿ ಗದಿಗೆ ಅಂತೇಳಿ ಮಕ್ಕಳೋದು ಗದಿಗೆ ಅಂತೇಳಿ ಇದು ಮಾಡ್ತಿದ್ನಲ್ಲ, ಅದ್ರ ಸಂಕಟ ಸಲುವಾಗಿನ ಅವರು ಎಲ್ಲೇ ಎಲ್ಲೆಲ್ಲೇ ತಿರುಗಿ ಏನೋ ಮಾಡಿ ಇದು ಮಾಡಿದ್ರು ಹೋರಿ ಸಿಕ್ಕಿಲ್ಲ. ಆನಂತರ ಲಾಸ್ಟ್ ಈ ಇದಕ್ಕೆ ಬಂದು ಅವ್ರದ್ದು ಹೋಟೆಲ್ ಐತಿ ಅಂತ, ಹೋಟೆಲ್ನಿಂದ ಚಾ ಕುಡಿಯೋಕೆ ಕುತ್ಕೊಂಡಾಗ ಹಂಗೆ ತೆಗದಂಗೆ ಅಜ್ಜ ಅದನ್ನ ತಕ್ಕ ಹೋರಿ ಸಿಗೋದಲ್ಲ ಅಜ್ಜನ ಹೆಂಗೆ ಮಾಡ್ಬೇಕಾಯ್ತು ಅಂತೇಳಿ ಮಾತಾಡ್ಕೊಂತ ಕುತ್ಕೊಂಡಾಗ ಅವ್ರು ಹೋಗಿ ತೋರಿಸ್ದಂಗೆ ತಮ್ಮನಂದಿರು ಅಲ್ಲೇ ಅವ್ರ ಹೋಟೆಲ್ ಐತಿ ಅಂತ ಅವ್ರು ತೋರಿಸ್ದಂಗೆ. ಅವಾಗ ಹೋಗಿ ನೋಡ್ದಂಗೆ ಅಜ್ಜಗಾದ್ರೆ ನಾವು ಕೊಡ್ತೇವಪ್ಪ ಒಯ್ರಿ ಅಂತೇಳಿ ಇದು ಮಾಡ್ದಂಗೆ ಅವ್ರು ಎಷ್ಟು ಕೊಟ್ಟು ಕೊಂಡ್ಕೊಂಡ್ರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ಸನ್ಮಾನ ಮಾಡಿ ಸೊರಬದ್ರು ಹೋದ್ರು. ಹಾಂ ಹಾಂ, ಕೊಟ್ಟರೆ ಎಲ್ಲ. ಅವಾಗ ನಿಮ್ಗೆ ಯಾವ ಥರ ಖುಷಿ? ಅವಾಗ ನಾನು ಭಾಳ ಈಟ ಇದ್ದೆ ನಾನು. ಇವ್ನು ಬಂದಿಂದ ಹಂಗೆ ಆಟಿಟ ಆಟಿಟ ಮತ್ತು ಇವನ್ ಸಲುವಾಗಿ ಬರ್ಬೇಕಾತಲ್ಲ ಹಂಗೆ ಬಂದ್ಕಂತ ಬಂದ್ಕಂತ ಅವ್ನು ಸ್ವಲ್ಪ ಮರ್ತಂಗಾತು. ಮರ್ತಂಗೆ ಹಾಕ್ಯಂತ ಹಾಕ್ಯಂತ ಅದು ಹೆಚ್ಚಿಗೆ ನನ್ನ ಹಚ್ಕರಿಲ್ಲ, ಅವನ್ನ ಹಚ್ಕೊಂತವ. ಅವ್ನು ಹಚ್ಕೊಂಡಿಂದ ಹಂಗೆ ಅವ್ನು ಸ್ವಲ್ಪ ಅಷ್ಟ ದೂರ ಕಾಯಿ ಇರ್ತಾನೆ ನಾನು. ಇನ್ನೂ ಇದಕ್ಕೆ ಏನು ಕೊಟ್ಟಿಲ್ಲಪ್ಪ, ಇದಕ್ಕಿನ್ನೂ ಏನೇನು ಕೊಟ್ಟಿಲ್ಲ. ಇದಕ್ಕೆ ಮೇವು ಅಂದ್ಬಿಟ್ರೆ ಮತ್ತೆ ಏನು ಕೊಟ್ಟಿಲ್ಲ ನೋಡು. ಹ್ಞೂ, ಖುಷಿ ಅವತ್ತಿನ ಹಬ್ಬ ಇವತ್ತಿಲ್ಲ, ಎಲ್ಲ ರೊಕ್ಕದಿಂದ. ಈಗ ಈಗ ಅದಕ್ಕಿಂತ ಖರ್ಚು ಮಾಡ್ತಾರ, ಅದಕ್ಕಿಂತ ಭಾರಿ ಇದು ಮಾಡ್ತಾರ. ಆದ್ರೆ ಸಂಜೆ ಮುಂದೆ ಹತ್ಕೊಂತ ಬರೋದು ಎಂಥ ಹೋರಿದ್ರು. ಅವಾಗ ಹಂಗಲ್ಲ, ಅವ್ರು ಇಟ್ಟು ಪ್ಲಾಸ್ಟಿಕ್ನ ವಾಟೆ ಕೊಡಲಿ, ಅವಾಗ ಖುಷಿಯಿಂದ ಎಲ್ಲರೂ ಊರಿಗೆ ಹೊಡ್ಕೊಂಡು ಹೋಗಿ ಅವನು ಮೆರಡಿ ಮಾಡ್ರು. ಈಗ ಎಲ್ಲಿ ಮೆರಡಿ ಮಾಡೋಕ್ಕೈತಿ? ಗಾಡಿ ಬೈಕ್ ಕೊಟ್ಟರು ಅಂದ್ರೂ ಮೆರಡಿ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಇರ್ತೈತಿ. ಅವಾಗ ಏನು ಇದಿಲ್ಲ, ನಡ್ಕೊಂತ ಹೋಗೋದು ನಡ್ಕೊಂತ ಬರೋದು ಅವಾಗಿಂದ ಬೇರೆಯಪ್ಪ. ಅಂಥ ಖುಷಿ ಈಗ ಸಿಗೋದಿಲ್ಲ. ನಿಮಗೆ ಯಾವ ವಯಸ್ಸಿನಾಗ ಹುರಿ ಕಟ್ಬೇಕನ್ನ ಹಬ್ಬ ಮಾಡ್ಬೇಕು? ನಾವಪ್ಪ ನಾವು ಒಂದು 14-15 ವರ್ಷದವ್ರು ಇದ್ದಾಗನ ಅವಾಗ ಚಲೋ ನಮ್ದು. ಅವಾಗ ಆದ ಜಾತ್ರೆ ಅವತ್ತಿನ ಇದು ಏನಿತ್ತಪ್ಪ ಅಂದ್ರೆ ಒಳ್ಳೆ ಯಾವಾಗ ಇದು ಆಯ್ತು ಅಂದ್ರೆ ಅವಾಗ ಅದ ಒಂದು ಜಾತ್ರೆ. ಹಟ್ಟಿ ಹಬ್ಬ ಕಾರ್ಮಿ ಬಂದ್ರೆ ಅದ ದೊಡ್ಡ ಹಬ್ಬ, ಭಾರಿ ಅಂದ್ರೆ ಭಾರಿ ಖುಷಿ. ಮನ್ಯಾಗ ತಂದೆ ತಾಯಿಗಳು ಅಷ್ಟು ಖುಷಿ ಕೊಡ್ರು. ಸೂರ್ಯಪುತ್ರ ಊರಿಗಿಂತ ಮುಂಚೆ ಏನಾರು ಊರಿ ಕಟ್ಟಿ? ಇಲ್ಲ ಇಲ್ಲ, ಒಂದು ದ್ವಾರದ ನಮ್ಮ ಮಕ್ಕಳು ತಂದು ಕೊಟ್ಟಿದ್ರಪ್ಪ. 1 ವರ್ಷ ಮೀಸಿದ್ವಿ ಹಳ್ಳಿ, ಮತ್ತೆ ಅವರು ಹಿಡ್ಕೊಂಡು ಹೋದ್ರು. ಅಲ್ಲಿಗೆ ಹೋಗಿ ಒಂದು 4 ವರ್ಷದ ಮೇಲೆ ಇವ್ ಬಂದ ಯಾರೋ ನಮ್ಮ ಸೂರ್ಯಪುತ್ರ. ಅವ್ ಬಂದಿಂದ ಅವಾಗ ಸ್ಟಾರ್ಟ್ ಆತ ಮೊದಲಾಗಿಂದ. ಅದಾದವು ನಮ್ಮ ಮೊದಲಾಗಿಂದ ನಾವು ಆಗ ಒಂದು 20 ವರ್ಷದ ಲೆಕ್ಕಕ್ಕೆ ಬಂದಾಗ ಹೋಗಿ ಇಲ್ಲೇ ಹೆಮ್ಮೆರಿಗೆ ತೊಗೊಂಬಂದ್ರು ಅವು ದೂಡಿ ಬೀಳಂತವು. ಆದ್ರೆ ಒಂದು ಹಬ್ಬದ್ದು ಒಂದು ಹಾಯದು ಅಲ್ಲಿ ಸ್ಟಾರ್ಟ್. ನಾವು ಒಂದು ಜೊತೆ ತಂದ್ವಿ ಅಂದ್ರೆ ಒಂದು ಹಬ್ಬದ ಇರ್ತೈತಿ, ಒಂದು ಹಾಯದಿರ್ತೈತಿ. ನಮ್ಮ ಮನೆ ಗುಣನ ಹಂಗದು.